ಲಕ್ಷ್ಮೀ ಕೀರ್ತಿ ಇನ್ನು ದೋಷ ಮುಗ್ದು ವೈಷ್ಣವ್ನ ಮದ್ವೆ ಆಗೋ ಕನ್ಸಲ್ಲಿದ್ದಾರೆ ನನಗೆ ಹುಡುಗಿ ಹುಡ್ಗಿ ಅವ್ರನ್ನ ಬಿಟ್ಟು ಹೋಗಿದ್ದಲ್ಲ ತ್ಯಾಗ ಮಾಡಿ ಹೋಗಿದ್ದು ಅಂತ ಇವತ್ ಗೊತ್ತಾಗಿದೆ ಪ್ರೀತಿದ್ ಹುಡುಗಿ ಮೋಸ ಮಾಡಿದಾಳೆ ಅನ್ಕೊಂಡು ಅವಳನ್ನ ದ್ವೇಷ ಮಾಡ್ತಿರೋ ವೈಷ್ಣವ್ ನನ್ ಜೊತೆ ಜೀವನ ಪೂರ್ತಿ ಜೊತೆಗಿರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಅವ್ರಿಗೆ ತನ್ ಪ್ರೀತಿ ತನ್ನ ಬಿಟ್ಟು ಹೋಗಿದ್ದು ತನ್ಗೋಸ್ಕರನೇ ಅನ್ನೋ ಸತ್ಯ ಗೊತ್ತಿಲ್ಲ ಎಲ್ಲ ವಿಚಿತ್ರವಾಗಿದೆ ಯಾರ್ ತಪ್ಪು ಇಲ್ಲ ಆದ್ರೆ ಎಲ್ರಿಗೂ ಅನ್ಯಾಯ ಆಗ್ತಿದೆ ಯಾರಿಂದ ನಿಮ್ಮಿಂದ ನಿಮ್ ಮೌನದಿಂದ ಇದಕ್ಕೇನ್ ಹೇಳ್ತೀರಾ ಅತ್ತೆ ಎಲ್ಲ ಸರಿ ಹೋಗಿದೆ ಅಂತ ಹೇಳ್ತೀರಾ ನಿಮ್ಮಿಂದ ನಮ್ಮ ಮೂವರ್ ಜೀವನ ತ್ರಿಶಂಕು ಸ್ಥಿತಿಲಿ ಇದೆ ಅಂತ ಭ್ರಮೆ ಹುಟ್ಟಿಸ್ತೀರಾ ಹೇಳಿಯತ್ತೆ ಈಗ್ಲೂ ಎಲ್ಲ ಸರಿ ಇದೆ ಅಂತ ಭ್ರಮೆ ಮೂಡಿಸ್ತೀರಾ ತಲೆ ಸೋಡ್ತೀರಾ ಅಥವಾ ಯಾಕೆ ಹೀಗ್ ಮಾಡಿದ್ರಿ ಅಂತ ಉತ್ತರ ಕೊಡ್ತೀರಾ ಈ ಲಕ್ಷ್ಮಿಗೆ ಈ ತರ ನನ್ನನ್ನ ನೇರ ನೇರ ಪ್ರಶ್ನೆ ಕೇಳೋ ಧೈರ್ಯ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಏನ್ ಹೇಳಿ ಇವಾಗ ಮೌನವಾಗಿದ್ದೀರಾ ಅಂದ್ರೆ ನಿಮ್ ಹತ್ರ ಉತ್ತರ ಇಲ್ಲ ತಪ್ಪು ಮಾಡಿದಿರಿ ಆದ್ರೆ ಯಾಕೆ ಮಾಡಿದ್ರಿ ಅಂತ ಹೇಳೋ ಮನ್ಸಿಲ್ಲ ಅಂತ ತಾನೆ ಹೌದು ಲಕ್ಷ್ಮಿ ಹೌದು ನಾನ್ ತಪ್ಪು ಮಾಡಿದೀನಿ ಆದ್ರೆ ನನ್ನ ಮಗನಿಗೆ ಸರಿಯಾದ ಜಾತ್ಕ ಇರೋ ಹುಡುಗಿ ಜೊತೆಗೆ ಮದ್ವೆ ಮಾಡಿಸಿ ಅವ್ನ ಜೀವ ಉಳಿಸಿದ್ದು ತಪ್ಪಲ್ಲ ಅಂತ ಅನ್ಕೋತೀನಿ ಕೀರ್ತಿಗೆ ಹೇಳಿ ಅವಳ ಮತ್ತೆ ಮದ್ವೆ ಹಠಕ್ಕೆ ಪುಟ್ಟನ್ ಜೀವ ಬಲಿ ಆಗ್ತಾ ಇರ್ಲಿ ಅಂತ ಈ ತಾಯಿ ಏನಾದ್ರು ಮಾಡಿದ್ರೆ ಅದ್ರಲ್ಲಿ ತಪ್ಪೇನು ಇಲ್ಲ ಅಂತ ಅನ್ಕೋತೀನಿ ಮದ್ವೆ ಆದ್ಮೇಲೆ ಈ ವಿಚಾರನ ಮುಚ್ಚಿಟ್ಟು ನಿನ್ನ ಮತ್ತೆ ಪುಟ್ಟನ್ ಜೀವನ ಚೆನ್ನಾಗಿರ್ಲಿ ಅಂತ ಅನ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅನ್ಕೋತೀನಿ ಅನ್ಕೋಳದಲ್ಲ ತಪ್ಪೇ ಇಲ್ಲ ಇಲ್ಲಿ ಬರೀ ತಾಯಿಯಾಗಿ ಯೋಚನೆ ಮಾಡಿದ್ದೀನಿ ನನ್ನ ಮಗನ್ ಜಾತ್ಕ ಸರಿಯಾಗಿರ್ಲಿಲ್ಲ ಅವನಿಗೆ ಸರಿಯಾದ ಜಾತ್ಕದ್ ಹುಡುಗಿ ಬೇಕಿತ್ತು ಅದು ಕೀರ್ತಿ ಆಗಿರ್ಲಿಲ್ಲ ನೀನ್ ಆಗಿದ್ದೆ ಅದಕ್ಕೆ ನಿನ್ ಜೊತೆಗೆ ಮದುವೆ ಮಾಡಿಸ್ದೆ ಅಮ್ಮ ಆಗಿ ನಾನು ಮಾಡಿದ್ದು ತಪ್ಪಂತ ನನಗನ್ಸಲ್ಲ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡೋ ಕೀರ್ತಿನ ವೈಷ್ಣವಿಂದ ದೂರ ಮಾಡಿದ್ದು ತಪ್ಪ ಅಂತ ನಿಮ್ಗನ್ಸಲ್ವಾ ನೀವಿಂದು ಎಳೆ ಮಕ್ಳು ಈ ತಾಯಿ ಸಂಕಟ ನಿಮಗೆ ಅರ್ಥ ಆಗಲ್ಲ ಒಂಬತ್ತು ತಿಂಗಳು ಎತ್ತು ಹೊತ್ತು ಕೈಗೆ ಬಂದಿರೋ ಮಗನ್ನ ಕಳ್ಕೊಳ್ಳೋ ಭಯ ಹೇಗಿರುತ್ತೆ ಅಂತ ನಿಮಗ್ ಗೊತ್ತಿಲ್ಲ ಪುರಿದ್ರು ನನ್ ಮಗನ್ ಜಾತಕದ ಬಗ್ಗೆ ಹೇಳ್ದಾಗ ಆಗಿರೋ ಭಯ ನನಗ್ ಮಾತ್ರ ಗೊತ್ತು ಪ್ರೀತಿಗೋಸ್ಕರ ನನ್ನ ಮಗನ್ ಜೀವನ ಕಳ್ಕೊಳ್ಳೋದು ನನಗೆ ಇಷ್ಟ ಇರ್ಲಿಲ್ಲ ಅಮ್ಮನಾಗಿ ನಾನ್ ಸ್ವಲ್ಪ ಸ್ವಾರ್ಥಿಯಾದೆ ಕೀರ್ತಿಗೆ ಎಲ್ಲಾನು ಹೇಳ್ದೆ ಅವಳು ಪುಟ್ಟನ ಅಷ್ಟು ಪ್ರೀತಿಸ್ತಿದ್ಲು ಹುಟ್ಟನಿಗೆ ಒಳ್ಳೇದಾಗೋದಾದ್ರೆ ನಾನ್ ದೂರ ಹೋಗ್ತೀನಿ ಅಂದ್ಲು ದೂರ ಹೋದ್ಲು ಅದಕ್ಕೆ ಅದಕ್ಕೆ ನನಗೌನ್ ಕಂಡ್ರೆ ಅಷ್ಟು ಕಾಳಜಿ ಅವಳ ಆಗಾಗ್ ರಗಳೆ ಮಾಡಿದ್ರು ನಾನು ಅವಳ ಪರವಾಗಿ ನಿಲ್ಲೋದು ಇದೇ ಕಾರಣಕ್ಕೆ ನನ್ನ ಮಗನ ಜೀವನ ಉಳಿಸಿರೋ ಋಣ ಇದೆಯಲ್ಲ ಋಣ ಇದೆ ಅಂತ ಕೀರ್ತಿ ಏನಾದ್ರೂ ದೋಷ ಮುಗ್ದಿದೆ ವೈಷ್ಣವ್ನ ವಾಪಸ್ ಕೊಡಿ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ ಅತ್ತೆ ನಿಮ್ಮನ್ನೇ ಕೇಳ್ತಿರೋದು ನಿಮ್ ಮಗನ್ ಸಮಸ್ಯೆಗೆ ಕೀರ್ತಿ ಪರಿಹಾರ ಕೊಟ್ರು ಆದ್ರೆ ಕೀರ್ತಿಗೆ ವೈಷ್ಣವನ ಮರೆಯಕ್ಕೆ ಆಗಲ್ಲ ಅಂತ ವೈಷ್ಣವನ ವಾಪಸ್ ಕೊಡಿ ಅಂತ ಕೇಳಿದ್ರೆ ನೀವ್ ಏನ್ ಮಾಡ್ತೀರಾ ಅದೆಲ್ಲ ಹೇಗಾಗುತ್ತೆ ಲಕ್ಷ್ಮಿ ಮದ್ವೆ ಅಂದ್ರೆ ಏನ್ ಆಟನಾ ಒಂದ್ಸಲ ಬಿಟ್ಟು ಹೋದ್ಮೇಲೆ ಮತ್ತೆ ಕೇಳಕ್ಕೆ ಕೀರ್ತಿ ಅದನ್ನೆಲ್ಲ ಕೇಳೋಷ್ಟು ಸಿಲ್ಲಿ ಹುಡುಗಿ ಅಲ್ಲ ವೈಷ್ಣವ ಜಾತಕದಲ್ಲಿ ದೋಷ ಇತ್ತು ನಾನು ಈ ತಿಂಗಳ್ಕೊಳ್ಳೋದಕ್ಕೆ ನಾನು ತ್ಯಾಗ ಮಾಡಿದ್ದು ಈಗ ತ್ಯಾಗಕ್ಕೆ ಪ್ರತಿಫಲ ಕೇಳ್ತಿದ್ದೀನಿ ಲಕ್ಷ್ಮಿ ನನ್ನ ವೈಷ್ಣ ನನಗೆ ಬಿಟ್ಕೊಟ್ಬಿಡು ನನಗೆ ನನ್ ವೈಷ್ ಬೇಕು ಅಷ್ಟೇ ಹಾಗೊಂದ್ ವೇಳೆ ಕೇಳಿದ್ರು ಏನಿಲ್ಲ ಅಂದ್ಬಿಡು ಅಲ್ಲಿ ಮುಗ್ದು ಹೋಗುತ್ತೆ ಈಗ ಸುಮ್ಮನೆ ಅದನ್ನೆಲ್ಲ ಮಾತಾಡೋದ್ ಬೇಡ ಅದನ್ನ ಅಲ್ಲೇ ಬಿಟ್ಬಿಡೋಣ ಈಗ ನಿನ್ನ ಮತ್ತೆ ವೈಷ್ಣವ ಬಗ್ಗೆ ಅಷ್ಟೇ ಯೋಚನೆ ಮಾಡು ನನ್ನ ಮಾತ್ ಇನ್ನು ಮುಗ್ದಿಲ್ಲ ಅತ್ತೆ ಅಷ್ಟು ಬೇಗ ಮಾತಲ್ಲಿ ಮುಗಿಸೋ ಅಥವಾ ಬಿಟ್ಬಿಡೋ ವಿಷಯ ಇದಲ್ಲ ಅತ್ತೆ ನನ್ ಪ್ರಶ್ನೆ ಇನ್ನೂ ಇದೆ ಏನ್ ಪ್ರಶ್ನೆ ನೀವಿದನ್ನೆಲ್ಲ ವೈಷ್ಣವ್ ಅವ್ರಿಗೆ ಯಾಕೆ ಹೇಳಲಿಲ್ಲ ಪ್ರೀತಿ ಅವ್ರಿಬ್ರು ಮಾಡದ್ರು ಅವ್ರಿಬ್ರು ಜೀವನದ ಪ್ರಶ್ನೆ ನಿಮಗ್ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಜಾತ್ಕದ್ ವಿಷಯ ಬರೀ ಕೀರ್ತಿಗೆ ಮಾತ್ರ ಯಾಕೆ ಹೇಳದ್ರಿ ವೈಷ್ಣವ್ ಯಾಕ್ ಹೇಳಲಿಲ್ಲ ವೈಷ್ಣವ್ನ ಯಾಕೆ ಕತ್ಲಟ್ರಿ ಈ ಸಂಪತ್ ಹುಡುಗಿ ಇಲ್ಲಿಗೆ ಬರ್ಬೇಕಿತ್ತು ಮೂರೊತ್ತು ಫೋನು 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 ಗಂಗಾ ನೀನೇನೇ ಯೋಚನೆ ಮಾಡ್ತಿದ್ಯಾ ಅಜ್ಜಿ ಲಕ್ಷ್ಮಕ್ಕ ವೈಷ್ಣವಣ್ಣ ಡ್ಯಾನ್ಸ್ ವರ್ಕ್ಶಾಪ್ ಹೋಗುವಾಗ ಖುಷಿ ಖುಷಿಯಾಗೆ ಹೋದ್ರು ಬರೋವಾಗ ಬೇಜಾರ್ ಮಾಡ್ಕೊಂಡ್ ಬಂದ್ರು ದೇವಸ್ಥಾನದಲ್ಲಿ ಪೂಜೆ ನಡೆಯುವಾಗ ಸ್ವಲ್ಪ ಸ್ಮೈಲ್ ಮಾಡಿದ್ರು ಮತ್ತೆ ದಾನ ಕೊಟ್ಟು ವಾಪಸ್ ಮನೆಗ್ ಬರೋವಾಗ ಬೇಜಾರಲ್ಲಿ ಏನೋ ಯೋಚನೆ ಮಾಡ್ತಿದ್ರು ಈ ಸೈಕಲ್ ಗ್ಯಾಪ್ ಅಲ್ಲಿ ಅವ್ರಿಗೆ ಬೇಜಾರ್ ಆಗೋದು ಏನಾಯ್ತು ಅಂತ ತಿಳ್ಕೊಬೇಕಲ್ಲ ಅವ್ರ ಮನ್ಸಲ್ಲಿ ಏನಿದೆ ಅಂತ ಹೇಗ್ ತಿಳ್ಕೊಳೋದು ಅಂತ ಯೋಚನೆ ಮಾಡ್ತಿದೀನಿ ಆನ್ಲೈನ್ ಪೇಮೆಂಟ್ ಆಗ್ತಿಲ್ಲ ನಾನು ಕ್ಯಾಶ್ ತಂದಿಲ್ಲ ಯಾರಾದ್ರೂ ಕ್ಯಾಶ್ ತಂದಿದ್ದೀರಾ ಅಯ್ಯೋ ಇಲ್ಲ ಕಡೆ ಮಾತಾಡ್ತಾ ಮಾತಾಡ್ತಾ ಹಾಗೆ ದುಡ್ಡು ದುಡ್ತರ್ಲಿಲ್ಲ ನಾನು ಖುಷಿಗೆ ಹಂಗೆ ಬಂದ್ಬಿಟ್ಟೆ ಫೋನ್ ತಂದಿಲ್ಲ ಇನ್ನು ದುಡ್ಡಲ್ಲಿಂದ ಬರುತ್ತೆ ನನ್ನ ಹತ್ರ ಇರೋದೇ ಇದೆಲ್ಲಿ ಒಂದ್ ಐಸ್ ಕ್ರೀಮ್ಗೂ ಸಾಕಾಗಲ್ಲ ಇದು ವಿಧಿ ಹತ್ರ ಏನಾದ್ರೂ ಇರ್ಬೋದಾ ವಿಧಿ ನಿನ್ ಹತ್ರ ಕ್ಯಾಶ್ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದ್ ಹೀಗ್ ಕಾಟ ಕೊಡ್ತಿದ್ದೀರಲ್ಲ ಏನ್ ನಿಮ್ ಪ್ರಾಬ್ಲಮ್ ನಾನ್ ಪುಟ್ಟಂಗೆ ಈ ವಿಚಾರನ ಅಂತ ಏನಿರ್ಲಿಲ್ಲ ಆದ್ರೆ ಜಾತ್ಕ ಶಾಸ್ತ್ರ ಭವಿಷ್ಯ ಇದ್ರಲ್ಲೆಲ್ಲ ನಂಬಿಕೆನೆ ಇಲ್ದೆ ಅವನ್ಗೆ ಈ ವಿಚಾರನ ನಾನ್ ಹೇಗ್ ಹೇಳಲಿ ಕಾರಣ ಏನೇ ಇರ್ಬೋದು ಅತ್ತೆ ಆದ್ರೆ ವೈಷ್ಣವ್ರಿಗೆ ಈ ವಿಷಯ ಗೊತ್ತಾಗ್ಲೇ ಬೇಕಿತ್ತಲ್ವಾ ಒಂದ್ ವೇಳೆ ವೈಷ್ಣವ್ರಿಗೆ ಈ ವಿಷಯ ಗೊತ್ತಿದ್ರೆ ಪರಿಸ್ಥಿತಿನೇ ಬೇರೆ ಇರ್ತಿತ್ತೇನು ನನ್ ಪುಟ್ಟನ್ಗೆ ಒಳ್ಳೇದಾಗ್ಲಿ ಅಂತಾನೆ ನಾನು ಇಷ್ಟೆಲ್ಲ ಮಾಡಿದ್ದೆ ಪುಟ್ಟಂಗೆ ಒಳ್ಳೇದಾಗ್ಬೇಕು ನಿಜ ಆದ್ರೆ ಕೀರ್ತಿ ಪಾಡೇನು ಇದ್ ಯಾವ್ದು ಗೊತ್ತಿಲ್ಲದೆ ನನ್ ಪಾಡೇನು ಜೀವದ್ ಪ್ರೀತಿನ ಕಳ್ಕೊಂಡು ಹುಡ್ಗಿ ಮೋಸ ಮಾಡಿದ್ಲು ಅಂತ ಕೊರಕ್ತ ಬಂದಿರೋ ಹೆಂಡತಿ ಜೊತೆ ಒತ್ತಾಯಿದ್ ಬಾಳ್ ಬಾಳ್ತಿರೋ ವೈಷ್ಣವ್ ಪಾಡೇನು ಪ್ರೀತಿ ಕಾಳಜಿ ಸ್ವಾರ್ಥ ಅಂತ ನಮ್ಮೆಲ್ರೂ ಇಟ್ಕೊಂಡು ಚತುರಂಗ ಆಡ್ಬಿಟ್ರಲ್ಲ ಅತ್ತೆ